ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಇಂದು ನಾವು ಸಾಮಾನ್ಯ ಜ್ಞಾನಕ್ಕೆ ಕುರಿತಾದಂತಹ ಒಂದು ಪ್ರಶ್ನೋತ್ತರ ಸರಣಿಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ಒಂದೇ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಉತ್ತರ, ಮಂಜೇಶ್ವರ್ ಗೋವಿಂದ ಪೈ. ಎರಡನೇ ಪ್ರಶ್ನೆ, ಕರ್ನಾಟಕಕ್ಕೆ ಕಾಫಿ ಬೀಜ ತಂದವರು ಯಾರು? ಉತ್ತರ, ಬಾಬು ಬುಡನ್. ಮೂರನೇ ಪ್ರಶ್ನೆ, ಸಂಸತ್ತಿನಲ್ಲಿ ಮೊದಲು ಕನ್ನಡ ಮಾತನಾಡಿದ ಕರ್ನಾಟಕದ ಸಂಸದ ಯಾರು? ಅವ್ರ ಹೆಸರು ಹೇಳು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಉತ್ತರ, ಜೆಎಚ್ ಪಟೇಲ್. ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ, ಎಸ್ಎಂ ಕೃಷ್ಣ. ಐದನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲು ಸ್ವತಂತ್ರ ಘೋಷಿಸಿಕೊಂಡ ಗ್ರಾಮ ಯಾವುದು? ಉತ್ತರ, ಈಸೂರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಈಸೂರು. ಆರನೇ ಪ್ರಶ್ನೆ, ಸಾವಿರ ಹಡಗುಗಳ ಸರದಾರ ಯಾರು? ಅಂತ ಸಾವಿರ ಹಡಗುಗಳ ಸರದಾರ ಅಂತ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ, ಬಾಳಪ್ಪ ಹುಕ್ಕೇರಿ. ಬೆಳಗಾವಿ ಜಿಲ್ಲೆಯ ಬಾಳಪ್ಪ ಹುಕ್ಕೇರಿ. ಏಳನೇ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ, ಹರ್ಡೇಕರ್ ಮಂಜಪ್ಪ. ಎಂಟನೇ ಪ್ರಶ್ನೆ, ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಕೆಲಸಕ್ಕಾಗಿ ಮೊಟ್ಟ ಮೊದಲ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್. ಒಂಬತ್ತನೇ ಪ್ರಶ್ನೆ, ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು? ಸರಿಯಾದ ಉತ್ತರ, ಗಿರೀಶ್ ಕಾರ್ನಾಡ್. ಹತ್ತನೇ ಪ್ರಶ್ನೆ, ದಕ್ಷಿಣ ಭಾರತದ ಮೊದಲನೆಯ ಸಾಮಾಜಿಕ ಚಲನಚಿತ್ರ ಯಾವುದು? ಸರಿಯಾದ ಉತ್ತರ, ಕನ್ನಡದ ಸಂಸಾರ ನೌಕೆ. ಹನ್ನೊಂದನೇ ಪ್ರಶ್ನೆ, ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು? ಸರಿಯಾದ ಉತ್ತರ, ಮಂಗಳೂರು ಸಮಾಚಾರ. ಹನ್ನೆರಡನೇ ಪ್ರಶ್ನೆ, ಸಂಪೂರ್ಣ ಸಾಕ್ಷರತೆ ಸಾಧಿಸುವ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು? ಸಾಕ್ಷರತೆಯನ್ನ ಪಡೆದಂತಹ ಮೊದಲ ಜಿಲ್ಲೆ ಯಾವುದು? ಸರಿಯಾದ ಉತ್ತರ, ದಕ್ಷಿಣ ಕನ್ನಡ. ಹದಿಮೂರನೇ ಪ್ರಶ್ನೆ, ತಿರುಕ ಇದು ಯಾರ ಕಾವ್ಯನಾಮವಾಗಿದೆ? ಸರಿಯಾದ ಉತ್ತರ, ಡಾಕ್ಟರ್ ಶ್ರೀ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿ. ಹದಿನಾಲ್ಕನೇ ಪ್ರಶ್ನೆ, ಭಾರತದ ಪ್ರಧಾನಿಯಾಗಿದ್ದ ಮೊದಲ ಕನ್ನಡಿಗ ಯಾರು? ಸರಿಯಾದ ಉತ್ತರ, ಎಚ್ ಡಿ ದೇವೇಗೌಡ. ಹದಿನೈದನೇ ಪ್ರಶ್ನೆ, ಕನ್ನಡದ ಮೊದಲ ಕೃತಿ ಯಾವುದು? ಸರಿಯಾದ ಉತ್ತರ, ಕವಿರಾಜ ಮಾರ್ಗ, ಕ್ರಿಸ್ತಶಕ ಒಂಬತ್ತನೇ ಶತಮಾನದ ಒಂದು ಕೃತಿಯಾಗಿದೆ. ಹದಿನಾರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸರಿಯಾದ ಉತ್ತರ, ವಿ ಎಸ್ ರಮಾದೇವಿ. ಹದಿನೇಳನೇ ಪ್ರಶ್ನೆ, ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಸರಿಯಾದ ಉತ್ತರ, ಕೆ ಎಸ್ ನಾಗರತ್ನಂ. ಹದಿನೇಳನೇ ಪ್ರಶ್ನೆ, 2013 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? ಸರಿಯಾದ ಉತ್ತರ, ಕೋ ಚನ್ನಬಸಪ್ಪ, ವಿಜಯಪುರದ ಚನ್ನಬಸಪ್ಪ. ಹತ್ತೊಂಬತ್ತನೇ ಪ್ರಶ್ನೆ, ಕನ್ನಡದ ಮೊದಲ ಕವಯತ್ರಿ ಯಾರು? ಸರಿಯಾದ ಉತ್ತರ, ಅಕ್ಕ ಮಹಾದೇವಿ. ಇಪ್ಪತ್ತನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಬರಹ ಯಾವುದು? ಸರಿಯಾದ ಉತ್ತರ, ವಡ್ಡಾರಾಧನೆ. ಇಪ್ಪತ್ತೊಂದನೇ ಪ್ರಶ್ನೆ, ಕರ್ನಾಟಕದ ಮೊದಲ ಬ್ಯಾಂಕ್ ಯಾವುದು? ಉತ್ತರ, ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್, 1870 ಸ್ಥಾಪನೆಯಾಗಿದೆ. ಇಪ್ಪತ್ತೆರಡನೇ ಪ್ರಶ್ನೆ, ಕನ್ನಡದ ಮೊದಲ ವರ್ಣಚಿತ್ರ ಯಾವುದು? ಉತ್ತರ, ಅಮರಶಿಲ್ಪಿ ಜಕಣಾಚಾರಿ. ಪ್ರಶ್ನೆ ಇಪ್ಪತ್ಮೂರು, ಕಾವ್ಯಾನಂದ ಇದು ಯಾರ ಕಾವ್ಯನಾಮವಾಗಿದೆ? ಸರಿಯಾದ ಉತ್ತರ, ಸಿದ್ದಯ್ಯ ಪುರಾಣಿಕ್. ಇಪ್ಪತ್ನಾಲ್ಕನೇ ಪ್ರಶ್ನೆ, ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಎಲ್ಲಿ ನಡೆಯಿತು? ಉತ್ತರ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ನಡೆಯಿತು. ಇಪ್ಪತ್ತೈದನೇ ಪ್ರಶ್ನೆ, ಕಡಲ ತೀರದ ಕಾಳು ಮೆಣಸಿನ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ, ರಾಣಿ ಅಬ್ಬಕ್ಕ ದೇವಿ. ಇನ್ನು ಇಪ್ಪತ್ತಾರನೇ ಪ್ರಶ್ನೆ, ಕನ್ನಡದ ಮೊದಲ ಐತಿಹಾಸಿಕ ಚಲನಚಿತ್ರ ಯಾವುದು? ಉತ್ತರ, ರಣಧೀರ ಕಂಠೀರವ. ಇನ್ನು ಇಪ್ಪತ್ತೇಳನೇ ಪ್ರಶ್ನೆ, ದಕ್ಷಿಣ ಏಷ್ಯಾದ ಮೊದಲ ಪಾಲಿಟೆಕ್ನಿಕ್ ಯಾವುದು? ಉತ್ತರ, ಬೆಂಗಳೂರಿನ ಶ್ರೀ ಜಯ ಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್. ಇಪ್ಪತ್ತೆಂಟನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಸರಿಯಾದ ಉತ್ತರ, ಡಾಕ್ಟರ್ ಕುವೆಂಪು. ಇಪ್ಪತ್ತೊಂಬತ್ತನೇ ಪ್ರಶ್ನೆ, ಕನ್ನಡದ ಪ್ರಥಮ ಮಹಮದೀಯ ಕವಿ ಯಾರು? ಉತ್ತರ, ಸಂತ ಶಿಶುನಾಳ ಶರೀಫರು. ಮೂವತ್ತನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಸಮ್ಮೇಳನವೊಂದರ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಮೊದಲ ಕನ್ನಡತಿ ಯಾರು? ಉತ್ತರ, ಜಯದೇವಿ ತಾಯಿ ಲಿಗಾಡೆ.